ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಶ್. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂಥ ಡಾಕ್ಟರ್ ಶರತ್ ಕುಮಾರ್ ಇದ್ದಾರೆ. ಲೈಂಗಿಕ ಸಮಸ್ಯೆ, ಸಾಕಷ್ಟು ಸಮಸ್ಯೆಗಳ ಜೊತೆ ಲೈಂಗಿಕ ಸಮಸ್ಯೆ ಕೂಡ ಒಂದು. ಆದರೆ ಜನ ಏನು ಮಾಡ್ತಾರೆ ಅಂತಂದರೆ, ಲೈಂಗಿಕ ಸಮಸ್ಯೆನ ಒಂದು ಪ್ರತ್ಯೇಕವಾಗಿ ನೋಡ್ತಾರೆ. ಬೇರೆ ಸಮಸ್ಯೆಗಳ ರೀತಿ ಲೈಂಗಿಕ ಸಮಸ್ಯೆಯಿಂದ ಒಂದು ಲೈಂಗಿಕ ಸಮಸ್ಯೆ ಕೂಡ ಒಂದು ಅಂತ ಅಂದ್ಕೊಂಡ್ಬಿಟ್ರೆ ಈ ಸಮಸ್ಯೆ ಯಾರನ್ನೂ ಕಾಡೋದಿಲ್ಲ. ಎಲ್ಲರೂ ಕೂಡ ಟ್ರೀಟ್ಮೆಂಟ್ ತೊಗೊಂಡ್ರು ಹುಷಾರಾಗ್ಬಿಡ್ಬೋದು, ಮತ್ತು ಆ ಸಮಸ್ಯೆಯನ್ನು ಬರದೇ ರೀತಿ ತಡ್ಕೊಳ್ಬೋದು. ಇಂಥ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಅದರ ಟ್ರೀಟ್ಮೆಂಟ್ ತಗೊಳ್ದಲ್ಲಿ ಸಾಕಷ್ಟು ಸಂಕಷ್ಟಗಳಿಗೆ ಸಿಲ್ಕೊಳ್ತಾರೆ. ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ನಿಮ್ಮ ಜೊತೆ ಅರ್ಧ ಗಂಟೆಗಳ ಕಾಲ ಮಾತಾಡ್ತೀವಿ. ಇದೇ ಇವತ್ತಿನ ವಿಷಯ ನಿತ್ಯ ಸಂಜೀವಿನಿ. ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ನಾವು ಪ್ರತಿ ವಾರ ಏನೋ ಒಂದು ಸಮಸ್ಯೆ ಕೇಳ್ಬಿಡ್ತಾ ಇದ್ದೆ. ಹಿಂಗೆ ವೆಲ್ಕಮ್ ಮಾಡ್ತಿದ್ದಂಗೆ ಇಂಥ ಸಮಸ್ಯೆಗೆ ಏನು ಮಾಡ್ಬೇಕು ಡಾಕ್ಟರ್, ಇಂಥ ಸಮಸ್ಯೆಗೆ ಆಪರೇಷನ್ ಮುಖ್ಯನ, ಟ್ರೀಟ್ಮೆಂಟ್ ಮುಖ್ಯನ ಅಂತ ಹೇಳ್ತಿದ್ದೆ. ಆದರೆ ನೀವು ಕಳೆದ ವಾರ ಇನ್ನು ಚೈನಾಗೆ ಹೋಗಿದ್ರಿ, ಅಲ್ಲೊಂದು ಏನು ಸೆಕ್ಸ್ ಕಾನ್ಫರೆನ್ಸ್ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿದ್ರಿ. ಈ ಒಂದು ಕಾನ್ಫರೆನ್ಸ್ ಅಂತಂದ್ರೆ ಸಾಕಷ್ಟು ತಿಳ್ಕೊಳ್ತೀರಿ, ಯಾಕಂದ್ರೆ ತಿಳ್ಕೊಳ್ಳೋದಿರುತ್ತೆ, ನೀವು ಹೇಳೋದಿರುತ್ತೆ, ತುಂಬಾ ಒಂದು ಕೊಡೋದು ಕೊಳ್ಳೋದು ಎರಡೂ ಇರುತ್ತೆ. ಅಂತದ್ರಲ್ಲಿ ನೀವೇನು ಅಲ್ಲಿಂದ ಪಡ್ಕೊಂಬಂದ್ರಿ, ಏನೇನು ಹೊಸ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಡೀತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ವಿವರಣೆ ಕೊಡಿ ಡಾಕ್ಟರ್. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮಂಜೇಶ್. ನೋಡಿ, ಈ ಅಂತಾರಾಷ್ಟ್ರೀಯ ಲೈಂಗಿಕ ತಜ್ಞ ವೈದ್ಯರುಗಳ ಸಮಾವೇಶನ, ವರ್ಲ್ಡ್ ಅಸೋಸಿಯೇಷನ್ ಆಫ್ ಸೆಕ್ಸಾಲಜಿ, ಅದು ಬೀಜಿಂಗ್ ದೇಶದಲ್ಲಿ, ಚೈನಾ ದೇಶದ ಬೀಜಿಂಗ್ ರಾಜಧಾನಿಯಲ್ಲಿ ಏನು ನಡೀತು, ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಾಲ್ಕು ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬಾ ಡಿಸ್ಕಷನ್ಸು, ಸೆಮಿನಾರ್ಸು, ಸಿಂಪೋಸಿಯಮ್ಸು, ಲೈವ್ ಸರ್ಜರಿಗಳು, ಡಿಸ್ಪ್ಲೇ ವಿಡಿಯೋಗಳು, ಡಿಸ್ಪ್ಲೇ ಎಲ್ಲ ಇತ್ತು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಬಹಳ ದೊಡ್ಡ ಒಂದು ಎಕ್ಸಿಬಿಷನ್, ಒಂದು ವಸ್ತು ಪ್ರದರ್ಶನ ಇಟ್ಟಿದ್ದರು. ಈ ಸೆಕ್ಸಾಲಜಿಗೆ ಸಂಬಂಧಿಸಿದ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು, ಹೊಸ ಹೊಸ ಆವಿಷ್ಕಾರಗಳು ಏನಿದೆ, ಅವುಗಳ ಒಂದು ಬಹಳ ದೊಡ್ಡ ವಸ್ತು ಪ್ರದರ್ಶನ ಇತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಿದ್ದಂತಂದರೆ, ಇತ್ತೀಚೆಗೆ ಈ ಲೈಂಗಿಕ ಶಾಸ್ತ್ರ ಎಷ್ಟು ಮುಂದುವರೆದಿದೆ, ಅದರಲ್ಲೂ ಸಹ ಯುರೋಪ್ ದೇಶದಲ್ಲಿ, ಅಮೇರಿಕಾ ದೇಶದಲ್ಲಿ ಮತ್ತು ಚೈನಾ ದೇಶದಲ್ಲೂ ಬಹಳಷ್ಟು ಈ ಲೈಂಗಿಕ ವಿಜ್ಞಾನ ಮುಂದುವರೆದಿರೋದನ್ನು ನಾವು ಕಂಡ್ವಿ. ಅದರಲ್ಲಿ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮಿರಿಕೆ ದೋಷಕ್ಕೆ ಹೊಸ ಒಂದು ಆಕ್ಯುಪಂಚರ್ ಮಿಷಿನನ್ನು ಕಂಡುಹಿಡಿದಿದ್ದಾರೆ ಚೈನಾ ದೇಶದರು. ಅಂದರೆ ಆಕ್ಯುಪಂಚರ್ ಕೊಡೋದ್ರ ಮುಖಾಂತರ ಏನು ನರಗಳ ದೌರ್ಬಲ್ಯ ಇದೆ, ಈ ಶಿಷ್ಟಮಿನ ನರಗಳು, ಅವುಗಳನ್ನ ಪುನಶ್ಚೇತನಗೊಳಿಸೋದು, ಅದೊಂದು ಹೊಸ ಇನ್ಸ್ಟ್ರೂಮೆಂಟ್. ಅದು ಅದನ್ನೊಂದು ನಾನು ತೊಗೊಂಡ್ಬಂದೆ ಇಲ್ಲಿ ನಮ್ಮ ದೇಶಕ್ಕೂ ಇರಲಿ ಅಂತ. ಜೊತೆಗೆ ಎಲೆಕ್ಟ್ರೋ ಎಜಾಕ್ಯುಲೇಷನ್ ಅಂತ ಒಂದು ಮಿಷಿನ್, ಅಂದರೆ ಯಾರಿಗೆ ಸ್ಖಲನ ಆಗೋದಿಲ್ಲ, ಈಗ ವೀರ್ಯ ಉತ್ಪಾದನೆ ಆಗ್ತಾ ಇರ್ತದೆ ಒಬ್ಬ ವ್ಯಕ್ತಿಗೆ, ಆದರೆ ಮಡದಿ ಪ್ರೆಗ್ನೆಂಟ್ ಆಗ್ತಿರಲ್ಲ. ಯಾತಕ್ಕೆ ಅಂತಂದರೆ ಸ್ಖಲಿಸ್ತಾ ಇರೋದಿಲ್ಲ. ಅಂಥವರಿಗೆ ಎಲೆಕ್ಟ್ರೋ ಎಜಾಕ್ಯುಲೇಷನ್ ಅಂತ ಒಂದು ಹೊಸ ಮಿಷಿನ್ನು, ಇದರಲ್ಲಿ ಒಂದು ಆ ಮಿಷಿನ್ ಮುಖಾಂತರ ಆ ವ್ಯಕ್ತಿಗೆ ಸ್ಖಲನ ಆಗಂಗೆ ಮಾಡಿ ವೀರ್ಯನ ಕಲೆಕ್ಟ್ ಮಾಡಿ ಆ ಥರ ಮಡದಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ, ಅಂದರೆ ಕೃತಕ ಗರ್ಭಧಾರಣೆಯನ್ನು ಮಾಡ್ಬೋದು ಅಥವಾ ಆತನೇ ಮಾಡ್ಕೊಂಬಿಡ್ಬೋದು. ಆತನೇ ಇಂಥ ದಿವಸ ನೀನು ವೀರ್ಯ ತೆಗೆದು ಒಂದು ಸಿರಿಂಜ್ ಮುಖಾಂತರ ಯೋನಿ ಒಳಕ್ಕೆ ಹಾಯಿಸು ಅಂತಂದರೆ ಸಾಕು. ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳತಕ್ಕಂತಹ ಕೃತಕ ಗರ್ಭಧಾರಣ ವಿಧಾನ, ಅದು ಒಂದು ಬಹಳ ಮುಖ್ಯವಾದ ಒಂದು ಇನ್ಸ್ಟ್ರೂಮೆಂಟು. ಇನ್ನು ಮೂರನೇದು ಇತ್ತೀಚಿನ ಸಂಶೋಧನೆ ಅಂತಂದರೆ ಕಾಸ, ಕಂಪ್ಯೂಟರ್ ಅಸಿಸ್ಟೆಡ್ ಸೆಮೆನ್ ಅನಾಲಿಸಿಸ್ ಅಂತ. ಈಗ ನಾವು ಇದುವರೆಗೂ ಏನು ಈ ಸೆಮೆನ್ ಅನಾಲಿಸಿಸ್ ವೀರ್ಯನ ನಾವು ಒಂದು ಸೂಕ್ಷ್ಮದರ್ಶಕದ ಕೆಳಗಡೆ ಇಟ್ಟು ಅದರಲ್ಲಿ ಅಂಕಿ ಅಂಶಗಳನ್ನೆಲ್ಲ ಕಣ್ಣಲ್ಲಿ ನೋಡಿ ಅವನುಗಳನ್ನ ಮೆಷರ್ ಮಾಡ್ತಾ ಇದ್ವಿ, ಎಷ್ಟು ಅಂತ ಎಣಿಸ್ತಾ ಇದ್ವಿ. ಕನ್ಫರ್ಮೇಷನ್, ಹೌದೌದು, ಅದು ಎಷ್ಟು ಚಲಿಸ್ತಾ ಇದ್ದಾವೆ ಅವುಗಳನ್ನೂ ಎಣಿಸ್ತಾ ಇದ್ವಿ. ತಲೆಗಳು ಚೆನ್ನಾಗಿದೆಯಾ, ಬಾಲ ಚೆನ್ನಾಗಿದೆಯಾ, ಕುತ್ತಿಗೆ ಚೆನ್ನಾಗಿದೆಯಾ ಅಂತವನ್ನು ಎಣಿಸಿ ಹಾಕ್ತಾ ಇದ್ವಿ. ಇದರಲ್ಲಿ ಏನಾಗ್ತಾ ಇತ್ತು, ಈ ಲ್ಯಾಬೊರೇಟ್ರಿ ಎರರ್, ಟೆಕ್ನಿಷಿಯನ್ ಎರರ್ ಬರೋ ಸಾಧ್ಯತೆ ಇತ್ತು. ಅಂದರೆ ಒಬ್ಬ ಟೆಕ್ನಿಷಿಯನ್ 120 ಒಳ್ಳೆ ಸ್ಪರ್ಮ್ಸ್ ಇದೆ ಅನ್ನೋ, ಇನ್ನೊಬ್ಬ 130 ಇದೆ ಅನ್ನೋ, ಅದನ್ನು ಗುಣಿಸಿದಾಗ ಅದು ಒಂದಲ್ಲಿ 13 million ಆಗೋದು, ಇನ್ನೊಂದು 20 million ಆಗ್ಬಿಡೋದು. ಏಕೆಂದರೆ ಅಲ್ಲಿ ಎಣಿಸೋದು 100 ಆದ್ರೂ ಅದನ್ನು ಗುಣಿಸ್ಬಿಟ್ಟು ನಾವು ಮಿಲಿಯನ್ ಲೆಕ್ಕದಲ್ಲಿ ಕೊಡ್ತೀವಿ. 1 million ಎಣಿಸಿರೋದಿಲ್ಲ. ಈಗ 20 crore ಸ್ಪರ್ಮ್ಸ್ ಇದೆ ಅಂದರೆ 20 crore ಯಾರು ಎಣಿಸಿರೋದಿಲ್ಲ. ಈಗ ಒಂದು ಸ್ಟೇಡಿಯಂನಲ್ಲಿ ನೀವು ಹೋಗಿ ವೀಕ್ಷಕರು ಹೋಗಿ ಎಷ್ಟು ಜನ ಇದ್ರು ಅಂದರೆ ನೀವು ಅಂದಾಜನ್ನ ಹೇಳ್ತೀವಿ, 55,000 ಜನ ಇದ್ರು. 55,000 ಜನ ನೀವೇನು ಎಣಿಸಿರೋದಿಲ್ಲ. ಈ ಒಂದು ಕ್ಯಾಮ್ರಾದಲ್ಲಿ ಸುತ್ತ ಕಣ್ಣಾಯಿಸಿ ಒಂದು 4 square
ಅದರಲ್ಲಿ ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ, ಅದರದನ್ನು ಸುತ್ತಳತೆ ಲೆಕ್ಕ ಹಾಕಿ ಇಷ್ಟು ಜನ ಇರ್ಬೋದು ಅಂದರೆ ಒಂದು 10%ವರೆಗೂ ಆ್ಯಕ್ಯುರಸಿ ಇರ್ತದೆ. ಅದೇ ರೀತಿ ಕಂಪ್ಯೂಟರ್ ಅಸಿಸ್ಟೆಡ್ ಸಮೆನ್ ಅನಾಲಿಸಿಸ್ ಮಿಷಿನ್ನಲ್ಲಿ ಕರಾರುವಕ್ಕಾಗಿ ಇಷ್ಟೇ ಮಿಲಿಯನ್ ಸ್ಪಂಪ್ಸ್ ಇದೆ, ಇಷ್ಟೇ ಮಿಲಿಯನ್ ಸ್ಪಂಪ್ಸ್ಗಳು ಚಲನೆ ಆಗ್ತಾ ಇದೆ, ಇಷ್ಟು ಮಿಲಿಯನ್ ಸ್ಪರ್ಮ್ಗಳಲ್ಲಿ ತಲೆಗಳು ಚೆನ್ನಾಗಿದೆ ಅನ್ನೋ ಒಂದು ಅಂಕಿಅಂಶಗಳನ್ನು ಕೊಡ್ತದೆ. ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ಸಮೀವ್ ಅವರೇ. ಹಲೋ ನಮಸ್ಕಾರ ಸರ್. ನಮಸ್ತೆ, ಏನ್ ನಿಮ್ ಪ್ರಶ್ನೆ ಹೇಳಿ. ಸರ್ ನಮ್ಮ ಹೆಸರು ಶಾಂಗಲ್ ಅಂತ ಹೇಳಿ, ನಾವು ಬಳ್ಳಾರಿಂದ ಮಾತಾಡ್ತಿರೋದು. ಓಕೆ ಸರ್, ನಮಗೀಗ 27 ವರ್ಷ. ಓಕೆ ಸರ್, ನಾವು ಏನೋ ಬಂದ್ರೆ ನಮ್ಗೆ ಇನ್ನ ಮದುವೆ ಆಗಿಲ್ಲ, ಬಟ್ ನಾವು ದಿನ ಅಷ್ಟಮಿ ಮಾಡ್ಕೊಂತಿರ್ತೀವಿ. ಓಕೆ, ಅದರಿಂದ ಏನೋ ಪ್ರಾಬ್ಲಮ್ ಆಗುತ್ತಾ? ಈಗ ಸ್ವಲ್ಪ ನಮಗೇನೋ ದಿನ ಮಾಡೋದ್ರಿಂದ ಸ್ವಲ್ಪ ಅದು ಕಾಂಪೌಂಡ್ ಕೂಡ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ನೋಡಿ ಸಮಯ ಇಲ್ಲ, ಇದು ಈ ಅಸ್ತಮಿತ್ಯನ ಏನಿದೆ ಅದು ಒಂದು ಚಟ. ಆ ಚಟ ತುಂಬ ಜಾಸ್ತಿ ಆದಾಗ ಅದು ದುಶ್ಚಟ ಆಗ್ಬಿಡ್ತದೆ. ಈಗ ಒಂಥರ ಕಾಫಿ ಟೀ ಕುಡ್ದಾಗೆ, ದಿನಕ್ಕೊಂದೆರಡು ಕಪ್ ಕಾಫಿ ಅಥವಾ ಒಂದೆರಡು ಕಪ್ ಟೀ ಕುಡಿದ್ರೆ ಅದು ಒಳ್ಳೆಯ ಒಂದು ಅಭ್ಯಾಸ ಹವ್ಯಾಸ ಅಂತೀವಿ. ಅದೇ ಒಂದು ಅರ್ಧ ಗಂಟೆಗೂ ಕಾಫಿ ಕುಡಿತೀನಿ, ಅರ್ಧ ಗಂಟೆಗೂ ಟೀ ಕುಡ್ತೀನಿ ಅಂದರೆ ಅದು ದುಶ್ಚಟ ಆಗೋಗುತ್ತೆ. ಅದೇ ರೀತಿ ಯಾವುದೇ ಆಗಲಿ ಒಂದು ಆಲ್ಕೋಹಾಲೇ ಆಗಲಿ ಯಾವುದೇ ಒಂದು ಚಟ ದುಶ್ಚಟ ಅಥವಾ ಅದು ಕೆಟ್ಟ ಚಟ ಆಗುತ್ತೆ. ಹಾಗೆಯೇ ಅಸ್ತಮಿತ್ಯನ ಕೂಡ ವಾರಕ್ಕೊಂದಿನ ಎರಡು ದಿನ ಮಾಡ್ಕೊಳ್ಳೋದು ಬಹಳ ಒಳ್ಳೆಯ ಅಭ್ಯಾಸ. ಅದು ಒಂದು ನೈಸರ್ಗಿಕವಾದ ಸ್ವಾಭಾವಿಕವಾದ ಒಂದು ಕ್ರಿಯೆ, ಅದು ಮದುವೆ ಆಗದೇ ಇರತಕ್ಕಂಥ ಯುವಕರು. ಅದೇ ಪ್ರತಿನಿತ್ಯ ಮಾಡ್ಕೊಳ್ಳೋದು, ದಿನಕ್ಕೆ 2 ಸಾರಿ ಮಾಡ್ಕೊಳ್ಳೋದು, ದಿನಕ್ಕೆ 8 ಸಾರಿ ಮಾಡ್ಕೊಳ್ಳೋದು, ಗಂಟು ಗಂಟೆಗೆ 1 ಸಾರಿ ಮಾಡ್ಕೊಳ್ಳೋದು, ಅದೇನಾಗುತ್ತೆ ಕೆಟ್ಟ ಚಟ ಆಗುತ್ತೆ. ಅದರಿಂದ ಬಹಳಷ್ಟು ಹಾನಿಯಾಗೋ ಸಾಧ್ಯತೆ ಇದೆ, ಒಂದು ನಿರ್ವೀರ್ಯತೆ ಆಗೋ ಸಾಧ್ಯತೆ ಇದೆ ಅಂದರೆ ವೀರ್ಯ ಬಹಳಷ್ಟು ನಾಶ ಆಗ್ತಾ ಹೋಗುತ್ತೆ. ಎರಡನೇದು ಉಜ್ಜಿ ಉಜ್ಜಿ ಶಿಶ್ನುವಿಗೆ ನರಗಳು ಏನಿದೆ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ರಕ್ತ ನಳಿಕೆಗಳು ಕೂಡ ಉಜ್ಜಿ ಉಜ್ಜಿ ಅಲ್ಲಿ ಕೆಪಿಲರೀಸ್ ಎಲ್ಲ ಒಳಗಡೆ ಡ್ಯಾಮೇಜ್ ಆಗಿ ರಕ್ತ ಚಲನೆ ಕಡಿಮೆ ಆಗಿ ಹೆಪ್ಪು ಕಟ್ಟೋ ಸಾಧ್ಯತೆ ಇದೆ. ಮತ್ತು ಶಿಶ್ನ ಡೊಂಕಾಗೋ ಸಾಧ್ಯತೆ ಇದೆ, ಏಕೆಂದರೆ ಉಜ್ಜಬೇಕಾದ್ರೆ ಏನಾಗುತ್ತೆ ಯಾವುದೋ ಒಂದು ಆ್ಯಂಗಲಲ್ಲೇ ಪ್ರತಿನಿತ್ಯ ಉಜ್ತಾ ಹೋದಾಗ ಒಂದು ಕಡೆ ಫೈಬ್ರೋಸಿಸ್ ಆಗುತ್ತೆ, ಮುಂದಕ್ಕೆ ಅದು ಡೊಂಕಾದ ಶಿಶ್ನು ಆಗೋ ಸಾಧ್ಯತೆ ಇದೆ. ಮತ್ತು ಹಾರ್ಮೋನ್ಸ್ ಡಿಪ್ಲೀಷನ್ ಆಗ್ತಾ ಹೋಗ್ತದೆ. ಈಗ ಹಾರ್ಮೋನ್ ಒಂದೊಂದು ದಿನಕ್ಕೆ 3-4 ಸಾರಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ರಿಲೀಸ್ ಆಗ್ತಾ ಹೋದರೆ ಮುಂದೊಮ್ಮೆ ಹಾರ್ಮೋನೇ ಕಡಿಮೆ ಆಗಿ ಮತ್ತು ಮುಂದಕ್ಕೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಇದೆ. ಮುಂದಕ್ಕೆ ನಿಮಿರಿಕೆ ದೋಷ, ಡೊಂಕಾದ ಶಿಶ್ನು, ಚಿಕ್ಕ ಶಿಶ್ನು ಈ ರೀತಿ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಅತಿಯಾದ ರಂಜಕವಾದ ಒಂದು ಈ ವಾತಾವರಣದಿಂದ ಹೊರಬನ್ನಿ. ನೀವು ವಾರಕ್ಕೊಂದ್ಸರಿ ಅಥವಾ 2 ಸಾರಿ ಒಂದು ನಿಯಮಿತವಾಗಿ ಒಂದು ಅಸ್ತಮೈತನ ಮಾಡ್ಕೊಳ್ಳೋದ್ರಿಂದ ತೊಂದರೆ ಏನಾಗೋದಿಲ್ಲ. ಅದನ್ನು ಮಾಡ್ಕೊಳ್ಳಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ, ಆದರೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಓಕೆ ಸ್ವಾಮಿ, ಸರಿ, ಕರ್ಮಕ್ಕೆ ಧನ್ಯವಾದ. ಮೂರ್ತಿ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಮೂರ್ತಿ, ತಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ತೆ ಡಾಕ್ಟರ್. ಮಾತಾಡಿ ಡಾಕ್ಟರ್, ಕ್ವಶನ್ ಪ್ರಶ್ನೆ ಏನು ಹೇಳಿ. ನಮ್ದು ನಮಸ್ತೆ, ನಮ್ದು ಏನಾಗಿದೆ ಸಮನ್ ಅನಾಲಿಸಿಸ್ ಅಲ್ಲಿ 26 ಮಿಲಿಯನ್ ಇದೆ. 26 ಮಿಲಿಯನ್ ಇದೆ ಸರ್ ನಮ್ ಪ್ರೆಸೆಂಟ್. ಈಗ ಚಲನೆ ಎಷ್ಟಿದೆ? ಚಲನೆ ಒಂದು 26 ಮಿಲಿಯನ್ ಇದೆ, ಮತ್ತೆ 32 ಮೊರ್ಟಿಲಿಟಿ ಇದೆ. ಅದರಲ್ಲಿ ಮೊರ್ಟಿಲಿಟಿನಲ್ಲಿ ಎ ಬಿ ಏನಾದರೂ ಇದೆಯಾ? ಫಾಸ್ಟ್ ಮೂವಿಂಗು ಪ್ರೋಗ್ರೆಸಿವ್ ಮೊರ್ಟಿಲಿಟಿ ಅಂತ ಏನಾದರೂ ಕೊಟ್ಟಿದ್ದಾರಾ ರಿಪೋರ್ಟ್ನಲ್ಲಿ? ಸರ್ ನಾರ್ಮಲ್ ಸ್ಪರ್ಮ್ಸ್ 26 ಇದೆ, ಫಸ್ಟ್ ನಾರ್ಮಲ್ ಸ್ಪರ್ಮ್ಸ್ 70% ಇದೆ. ಆಮೇಲೆ ಕ್ವಾಂಟಿಟಿ ಎಷ್ಟಿದೆ ಸರ್? ಕ್ವಾಂಟಿಟಿ 26 ಇದೆ ಸರ್. ಈಗ ಮಕ್ಕಳಾಗಿಲ್ವಾ ನಿಮ್ಗಿನ್ನು? ಇಲ್ಲ ಸರ್, ಆಗಿಲ್ಲ. ಅಂದ್ರೆ ನಮ್ಮ ಮಿಸ್ಸಸ್ ಒಂದು ರಿಪೋರ್ಟ್ ಸಿಕ್ಕಿದ್ರು AMH ಅಂತ, ಅದು 1 ಮಿಲಿಯನ್ ಇದೆ, ಅದು ಅಪ್ರಾಕ್ಸಿಮೇಟ್ 4 ಇರ್ಬೇಕಲ್ಲ. ಹೌದೌದು ಸರ್. ಅದಕ್ಕೆ ನಾವು IVF ಮುಖಾಂತರ ಏನಾರ ಇದು ಮಾಡೋಣ, 3 or 4 years ಆಗಿದೆ ಮದುವೆ. ಅವ್ರಿಗೆ ಟ್ಯೂಬ್ ಟೆಸ್ಟ್ ಆಗಿದೆಯಾ, HSC ಆಗಿದೆಯಾ? ಇಲ್ಲ ಸರ್, ಟ್ಯೂಬ್ ಟೆಸ್ಟ್ ಮಾಡಿಲ್ಲ ಸರ್. ಟ್ಯೂಬ್ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆನೇ AMH ಕೊಟ್ಟೋದ್ರಾ? ಇಲ್ಲ, ಬೇಕಾಗಿಲ್ಲ ಅದು. ಈಗ ನಿಮಗೆ ನಿಮ್ಮದು ಸ್ಪರ್ಮ್ ಕೌಂಟ್ ನಾರ್ಮಲ್ ಇದೆ, 20 ಮಿಲಿಯನ್ಗಿಂತ ಜಾಸ್ತಿ ಇದ್ದರೆ ಸಾಕು. ಮೊರ್ಟಿಲಿಟಿ 32, ಆಕ್ಟಿವ್ ಮೊರ್ಟಿಲಿಟಿ 32ಕ್ಕಿಂತ ಜಾಸ್ತಿ ಇದ್ದರೆ ಸಾಕು. ನಿಮ್ದು ಏನು ಮಿನಿಮಮ್ ಇರಬೇಕು ಅದು ಇದೆ ಅದು. ಅದರಿಂದ ನಿಮ್ಮ ಅದು ವೀರ್ಯ ಏನು ಪರ್ಫೆಕ್ಟಾಗಿ 100% ನಾರ್ಮಲ್ ಇರೋದ್ರಿಂದ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಬೇಡಿ. ಇನ್ನು ನಿಮ್ಮ ಮಡದಿಗೆ ಇನ್ನೂ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿಸಿ, ಒಂದು ಟ್ಯೂಬ್ ಟೆಸ್ಟ್ ಅಂತ HSC ಅಂತ, ಅಂಡನಳಿಕೆಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿದೆಯೇ, ತೆರೆದಿದೆಯೇ, ಈ ಕಡೆಯಿಂದ ಇಂಜೆಕ್ಟ್ ಮಾಡಿದ್ದು ಡೈ ಆ ಕಡೆಯಿಂದ ಹೊರಗಡೆ ಬರ್ತದೆಯೇ ಅನ್ನೋದನ್ನು ಒಂದು ಟೆಸ್ಟ್ ಮಾಡಿಸಿ. ಮತ್ತು ಅಂಡೋತ್ಪಾದನೆ ಪರೀಕ್ಷೆ ಮಾಡಿಸಿ, ಅಂದರೆ ಪ್ರತಿ ತಿಂಗಳು
ಅಂಡಾಶಯಗಳಿಂದ ಅಂಡಾಣು ಬಿಡುಗಡೆ ಆಗ್ತಾ ಇದೆ ಅಂತ ಅವೆರಡೂ ವರದಿಗಳನ್ನು ನಮಗೆ ಕಳಿಸ್ಕೊಡಿ. ಡೈರೆಕ್ಟಾಗಿ ಐ ವಿ ಎಫ್ ಮಾಡಿಸ್ಬೇಡಿ. ಎ ಎಮ್ ಎಚ್ಚು ಕೆಲವು ಸಾರಿ ಕಡಿಮೆ ಬರ್ತದೆ, ಒಂದೊಂದು ಸಾರಿ ಒಂದೊಂದು ಅದು ವೇರಿಯಬಲ್ ಇರ್ತದೆ. ಇನ್ನೊಮ್ಮೆ ಬೇರೆ ಲ್ಯಾಬ್ನಲ್ಲಿ ಒಂದು ಸಾರಿ ಎ ಎಮ್ ಎಚ್ಚನ್ನು ಟೆಸ್ಟ್ ಮಾಡಿಸಿ ಅವರಿಗೆ ಪೌಷ್ಟಿಕರವಾದ ಆಹಾರಗಳನ್ನ ಕೊಡಿ. ಜಾಸ್ತಿ ವಿಟಮಿನ್ ಭರಿತ ಇದನ್ನು ಔಷಧಿಗಳನ್ನ ಮತ್ತು ತರಕಾರಿಗಳನ್ನ ಹಣ್ಣುಗಳನ್ನ ಕೊಡಿ, ಆಗ ಎ ಎಮ್ ಎಚ್ ಜಾಸ್ತಿ ಆಗ್ತದೆ. ಮತ್ತೊಮ್ಮೆ ಅದನ್ನು ಇನ್ನೊಂದು ಬೇರೆ ಲ್ಯಾಬಿಗೆ ಕೊಟ್ಟು ಪರೀಕ್ಷೆ ಮಾಡಿಸಿ. ಬೆಳಗಿನ ಫಸ್ಟ್ ಸ್ಯಾಂಪಲ್ ಬ್ಲಡ್ಡನ್ನು ಕೊಡಿ. ಕೆಲವು ಸಾರಿ ವೇರಿ ಆಗ್ತದೆ, ಲ್ಯಾಬ್ ಟು ಲ್ಯಾಬ್ ವೇರಿ ಆಗ್ತದೆ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ ಎ ಎಮ್ ಎಚ್ ಬಗ್ಗೆ. ಅವ್ರದ್ದು ವಯಸ್ಸು ಕಡಿಮೆ ವಯಸ್ಸಾಗಿದ್ದರೆ ಏನೂ ತೊಂದರೆ ಏನಿಲ್ಲ. ಅದು ಎರಡು ಮೂರು ಸಾರಿ ಎ ಎಮ್ ಎಚ್ ಮಾಡಿದಾಗಲೂ ಕಡಿಮೆ ಬಂದರೆ ಆಗ ಅದಕ್ಕೆ ಬೇರೆ ಚಿಕಿತ್ಸೆಗಳನ್ನ ಕೊಡಬೇಕಾಗುತ್ತೆ. ಅದರಿಂದ ಡೈರೆಕ್ಟಾಗಿ ಈಗ ಐ ವಿ ಎಫ್ ಹೋಗೋದು ಬೇಡ. ಫಸ್ಟ್ ಪ್ರಾರಂಭಿಕ ಪರೀಕ್ಷೆಗಳನ್ನು ಮಾಡಿಸಿ ಸಮಸ್ಯೆ ಅಂತ ಪತ್ತೆ ಅವುಗಳ ವರದಿಗಳನ್ನ ನಮ್ಮ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ನೋಡಿಬಿಟ್ಟು ನಿಮಗೆ ಉತ್ತರ ಕೊಡ್ತೀವಿ. ಓಕೆ ಮೂರ್ತಿ ಅವರೇ, ಕನ್ನಡಕ್ಕೆ ಧನ್ಯವಾದ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ ಯಾವ್ದಾವ್ದು ಮೆಷಿನ್ ತಂದಿದ್ದೀನಿ ಅಂತ ಎಲ್ಲ. ಹೌದೌದು, ಮತ್ತು ಮುಂದೆ ಕಂಟಿನ್ಯೂ ಮಾಡಿ ಡಾಕ್ಟರ್. ಅದೇ, ಅದೊಂದು ಕಂಪ್ಯೂಟರೈಸ್ ಅಸಿಸ್ಟೆಡ್ ಸೆಮೆನ್ ಅನಾಲಿಸಿಸ್ ಅಂತ ಹೇಳಿದ್ರಲ್ಲ, ಅದು ಬಹಳ ಅಕ್ಯುರೇಟಾಗಿ ಈ ಸ್ಪರ್ಮ್ ಕೌಂಟ್ನ ಕೊಡ್ತದೆ. ಅದು ಒಂದು ಹೊಸ ಮೆಷಿನ್. ಅಂದರೆ ಮೆಷಿನಿಗೆ ಕೊಟ್ಬಿಟ್ರೆ ಸಾಕ ಅದನ್ನು ಸ್ಪರ್ಮ್ಸನ್ನು ನಾವು ಸೆಮೆನ್ ಕಲೆಕ್ಟ್ ಮಾಡ್ತೀವಲ್ಲ ಅದಕ್ಕೆ ಕೆಲವು ಸೊಲ್ಯೂಷನ್ ಹಾಕಿ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಒಂದು ನ್ಯೂ ಬಾಯರ್ ಚೇಂಬರ್ ಅಂತ ಇರ್ತದೆ, ಅದನ್ನು ಅದರ ಅಥವಾ ಮ್ಯಾಕ್ಲೈಟ್ ಚೇಂಬರ್ಸ್ ಅಂತ ಆ ಚೇಂಬರ್ಗೆ ಹಾಕಿ ಇಡಬೇಕು. ಅಂದರೆ ಪ್ರೊಸೆಸಿಂಗ್ ಏನಿದೆ ಅದೆಲ್ಲ ಮಾಡಲೇಬೇಕು. ಈಗ ಕಣ್ಗಳು ನೋಡೋದ್ರ ಬದಲು ಕಂಪ್ಯೂಟರ್ ನೋಡಿ ಆನ್ಸರ್ ಕೊಡುತ್ತೆ. ಅಂದರೆ ಇವಾಗ ನಿಮ್ಮ ಹಾಸ್ಪಿಟಲ್ ಆಕ್ಯುರೇಟಾಗಿ ಹೇಳ್ತೀವಿ, ಅದರ ಜೊತೆಗೆ ಪ್ರಿಂಟ್ ಔಟ್ ಆಗಿ ಬಂದ್ಬಿಡುತ್ತೆ ಈ ರಿಪೋರ್ಟ್, ಎಷ್ಟು ಸ್ಪಮ್ಮು, ಎಷ್ಟು ಮೋರ್ಟಿಲಿಟಿ, ಎಷ್ಟು ಇದು ಅನ್ನೋದು ಅದನ್ನು ಅದೇ ಪ್ರಿಂಟ್ ಔಟ್ ಕೊಟ್ಬಿಡ್ತದೆ. ಓಕೆ ಡಾಕ್ಟರ್. ಅರುಣ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅರುಣ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ ಮಾತಾಡಿ. ಅರುಣ ಸರ್, ನಮ್ದು ಮದುವೆ ಆಯ್ತು 5 ವರ್ಷ ಆಯ್ತು. ಓಕೆ, ನಾವು ಹಾಸ್ಪಿಟಲಿಗೆ ತೋರಿಸಿದ್ರು, ಹಾರ್ಮೋನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ, ತೀರ್ಗ ಒಂದು ಗಂಡು ಮಗು ಆಯ್ತು. ತೀರ್ಗ 2 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ತೀರ್ಗ ಹೋಗಿ ತೋರಿಸಿದ್ರು, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಈಗ 5 ವರ್ಷದಲ್ಲಿ ಮಗು ಆಗಿದೆ ಒಂದು? ಆಗಿತ್ತು, ಅದು ಡೆತ್ ಆಗ್ಬಿಡ್ತು. ಮಗು ಇಲ್ಲ, ಡೆತ್ ಆಗಿದೆಯಾ? ಈಗ ಹಾಗಾದ್ರೆ ಮಗು ಇಲ್ಲ, ಒಂದು ಇಲ್ಲ. ಈಗ ಈಗ ಡೆಲಿವರಿ ಆಗಿ 2 ವರ್ಷ ಆಗಿದೆ. ಈಗ ಮತ್ತೆ ಇನ್ನೊಂದ್ಸರಿ ಟ್ಯೂಬ್ ಟೆಸ್ಟ್ ಮಾಡಿಸ್ಬಿಡಿ, ಎಚ್ ಎಸ್ ಸಿನ. ಒಂದೊಂದ್ಸರಿ ಡೆಲಿವರಿ ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಕೌಂಟ್ ಚೆಕ್ ಮಾಡಿಸಿ. ನೀವು ರಿಲೇಶನ್ ಅಲ್ಲಿ ಮದುವೆ ಆಗಿದ್ದೀರಾ? ಈಗ 2 ವರ್ಷ ತಾನೇ ಈಗ ಮಗು ಸತ್ತೋಗಿ ಇದಾಗಿ 2 ವರ್ಷ ಆಗಿದೆ. ಹಾಗಾದ್ರೆ ಐ ಯು ಐ ಮಾಡಿಸ್ಬಿಡಿ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ. ನಿಮ್ಮ ಹಸ್ಬೆಂಡ್ ಸ್ಪರ್ಮ್ಸ್ ತೆಗೆಸಿ ನಿಮಗೆ ಇಂಜೆಕ್ಟ್ ಮಾಡಿಸ್ಕೊಂಬಿಡಿ. ಐ ಯು ಐ ಕೃತಕ ಗರ್ಭಧಾರಣೆ ಅಂದರೆ ಈಸಿ ಮೆಥಡ್ ಟು ಈಸಿಯೆಸ್ಟ್ ಪ್ರೆಗ್ನೆನ್ಸಿ. ಹೌದೌದು, ಈಗೇನು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆಯಲ್ಲ. ಓಕೆ, ಅಂದರೆ ಅವ್ರದ್ದು ಸ್ಪರ್ಮ್ ಕೌಂಟು ನಾರ್ಮಲ್ ಇದೆ, ಇವ್ರದ್ದು ಟ್ಯೂಬ್ಸು ನಾರ್ಮಲ್ ಇದೆ. ಅಂದರೆ ಕಾರಣಾಂತರದಿಂದ ಒಳಗಡೆ ಅಂಡಾಣರಹಿತ ಬಂಜತನ ಅಂತ ಹೇಳ್ತಾರೆ, ಅದು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ. ಇದನ್ನು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತೀವಿ. ತದನಂತರದ ಬಂಜೆತನ ಅಂದರೆ ತದನಂತರದ ಬಂಜೆತನದಲ್ಲಿ ಒಂದು ಮಗು ಅಥವಾ ಇರುತ್ತೆ, ಅಥವಾ 2-3 ಸರಿ ಪ್ರೆಗ್ನೆನ್ಸಿ ಆಗಿರ್ತದೆ, ಸತ್ತೋಗಿರ್ತವೆ, ಅಥವಾ ಒಂದು ಮಗು ಇದ್ದು ಇನ್ನೊಂದು ಮಗು ಆಗಿರಲ್ಲ. ಅಂಥ ಸಂದರ್ಭಗಳಲ್ಲಿ 2ನೇ ಮಗು ಬೇಕು ಅಥವಾ ಮುಂದಿನ ಮಗು ಬೇಕು ಅಂದಾಗ ಆಗದೇ ಇದ್ದಾಗ ಅದನ್ನು ಈ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತೀವಿ. ಸೆಕೆಂಡ್ರಿ ಇನ್ಫರ್ಟಿಲಿಟಿಗೆ ಮೇಜರ್ ಕಾರಣ ಅಂತಂದರೆ ಈ ಡೆಲಿವರಿ ಟೈಮ್ನಲ್ಲಿ ಈ ರಕ್ತದ ಕಣಗಳು ಹಿಮ್ಮುಖವಾಗಿ ಚಲಿಸಿ ಹೆಪ್ಪುಗಟ್ಟಿ ಅಂಡನಡಿಕೆಗಳನ್ನ ಮುಚ್ಚಿ ಹಾಕೋ ಸಾಧ್ಯತೆ ಇರ್ತದೆ. ಅಥವಾ ಡೆಲಿವರಿ ಟೈಮ್ನಲ್ಲಿ ಗರ್ಭಕೋಶದ ಒಳಪರದೆಗೆ ಡ್ಯಾಮೇಜ್ ಆಗಿರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅವುಗಳನ್ನೆಲ್ಲ ಕೂಲಂಕುಶವಾಗಿ ಅಧ್ಯಯನ ಮಾಡಿ ಆಗ ಮತ್ತೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಕೆಲವು ಸರಿ ಪುರುಷನಿಗೂ ವೀರ್ಯ ಕಡಿಮೆ ಆಗೋ ಸಾಧ್ಯತೆ. ಓಕೆ ಡಾಕ್ಟರ್, ಒಂದು ಬ್ರೇಕ್ ತೊಗೊಂಡ್ಬರೋಣ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿತಾ ಅಂತ ಹಾವೇರಿಯಿಂದ ಮತ್ತೆ ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಸಮಸ್ಯೆ ಏನಂತ ಕೇಳೋಣ. ಸರಿತಾ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ತೆ ಸರ್, ನನ್ನ ಪ್ರಶ್ನೆ ಸ್ವಲ್ಪ ಡಿಫೆಂಟ್ ಅನ್ಸ್ಬೋದು ಸರ್, ಇದು ನನ್ನಲ್ಲಿರೋ ಸಮಸ್ಯೆ.
ಹೇಳಿ. ನನಗೆ ನನ್ನ ಹಸ್ಬೆಂಡ್ ಜೊತೆ ಸೆಕ್ಸ್ ಮಾಡುವಾಗ ಫೀಲ್ ಅನ್ಸಲ್ಲ, ಅವರು ಯೋನಿ ಒಳಗಡೆ ನಂಗೆ ಏನು ಫೀಲ್ ಅನ್ಸಲ್ಲ, ಸುಖ ಅನ್ನೋ ಅನುಭವ ಅನ್ಸಲ್ಲ. ಜಸ್ಟ್ ನಮ್ ಒಂದ್ ಬೆರಳನ್ನ ಇನ್ನೊಂದ್ ಬೆರಳ ಟಚ್ ಮಾಡ್ಕೊಂಡಾಗ ಹೆಂಗೆ ಫಿಸಿಕಲಿ ಅನುಭವಗಳಾಗ್ತವ ಆ ತರ ಆಗತ್ತೆ. ಮೊದಲಿಗೆ ತುಂಬಾನೇ ನೋವಾಗ್ತಾ ಇತ್ತು, ತಲೆನೋವು ಶುರು ಆಗ್ಬಿಡೋದು, ದಿನ ಕಳೆದಂಗ್ ಸರಿ ಹೋಗ್ಬೋದು ಅನ್ಕೊಂಡ್ವಿ. ಒಂದ್ ಮಗು ಆಯ್ತು, ಅದು ಸಿಸರಿನ್ ಆಯ್ತು, ನಾರ್ಮಲ್ ಆಗ್ಲಿಲ್ಲ. ಡಾಕ್ಟರ್ ಕಡೆ ತೋರಿಸ್ಕೊಂಡೆ, ನಾರ್ಮಲ್ ಡೆಲಿವರಿ ಆದ್ರೆ ಸರಿ ಹೋಗುತ್ತೆ, ಇಲ್ಲ ಮೊದ್ಲು ಮೊದ್ಲಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೂ ನನ್ಗೆ 4 ವರ್ಷ ಆದ್ರೂ ಏನು ಇದು ಬದಲಾವಣೆಗಳಾಗ್ತಾನೆ ಇಲ್ಲ ಸರ್. ಈಗ ನೋವಾಗ್ತದ ಸಂಭವ? ಈಗ ನೋವಾಗ್ತಿಲ್ಲ ಸರ್. ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ಟ್ಯಾಬ್ಲೆಟ್ಸ್ ಮತ್ತೆ ಜೆಲ್ ಎಲ್ಲ ಕೊಟ್ಟಿದ್ರು, ಅದ್ ಅಪ್ಲೈ ಮಾಡಿದ್ಮೇಲೆ ನೋವು ಅನ್ಸಲ್ಲ ಸರ್, ಬಟ್ ಯಾವುದೇ ಫೀಲಿಂಗ್ ಅನ್ಸಲ್ಲ ನನಗೆ. ನೋಡಿ, ಇದಕ್ಕೆ ಎರಡು ಕಾರಣ ಇರ್ತದೆ. ಒಂದು ವೆಜೈನಲ್ ಡ್ರೈನೆಸ್ ಅಂತ, ಅಂದರೆ ಯೋನಿ ಈ ತೇವ ಆಗದೇ ಇದ್ದರೆ ಆಗ ಈ ಸ್ಪರ್ಶಾನಂದ ಮತ್ತು ಲೈಂಗಿಕ ಸುಖ ಸಿಗೋದಿಲ್ಲ. ಅದಕ್ಕೋಸ್ಕರ ಫೋರ್ ಪ್ಲೇ ಬಹಳ ಮುಖ್ಯ. ಅಂತಂದರೆ ಲೈಂಗಿಕ ಕ್ರಿಯೆಗಿಂತ ಮುಂಚೆ ಮಾಡತಕ್ಕಂತಹ ಒಂದು ರಮಿಸುವ ಒಂದು ಕ್ರಿಯೆ, ಅದು ಸರಿಯಾಗಿ ಮಾಡದೇ ಇದ್ದರೆ ರತಿಕ್ರಿಯೆಯಲ್ಲಿ ಯೋನಿ ತೇವ ಆಗದೇ ಇದ್ದರೆ ಆಗ ನಿಮಗೆ ಆ ಲೈಂಗಿಕ ಸುಖ ಸಿಗೋದಿಲ್ಲ. ಆದ್ದರಿಂದ ಲೈಂಗಿಕ ಕ್ರಿಯೆಗೆ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಏನಿದೆ ಅಂದರೆ ಫೋರ್ ಪ್ಲೇ ಏನಿದೆ ಅಂದರೆ ಲೈಂಗಿಕ ಕ್ರಿಯೆಗಿಂತ ಮುಂಚೆ ಮುದ್ದಾಡೋದು ಮತ್ತು ಮಾತಾಡೋದು ಕುಳಿತು ಅದನ್ನು ಮಾಡಿ. ಎರಡನೇದು, ಈ ಇತ್ತೀಚೆಗೆ ಈ ಹೆಂಗಸರಿಗೆ ಈ ಸಿಲ್ಡನಫಿಲ್ ಸಿಟ್ರೇಟ್ ಅಂದರೆ ವಯಗ್ರಾ ಮಾತ್ರೆಗಳು ಲೇಡೀಸ್ಗೂ ಬಂದಿದೆ, ಅದನ್ನು ಯೋನಿ ಒಳಗಡೆ ಹಾಕ್ಕೊಳ್ಬೋದು. ಸಂಭೋಗ ಕ್ರಿಯೆಗಿಂತ ಮುಂಚೆ 1 ಗಂಟೆ ಮುಂಚೆ ಅದನ್ನು ಯೋನಿ ಒಳಗಡೆ ಹಾಕ್ಕೊಂಡ್ರೆ ಆಗ ಯೋನಿಯಲ್ಲಿರ್ತಕ್ಕಂಥ ರಕ್ತ ಚಲನೆ ಜಾಸ್ತಿಯಾಗಿ ಆಗ ಲೈಂಗಿಕ ಸುಖ ಜಾಸ್ತಿ ಸಿಗುತ್ತೆ. ಅದರ ಜೊತೆಗೆ ಈಸ್ಟ್ರೋಜನ್ಯುಕ್ತ ಮಾತ್ರೆಗಳು ಸಿಕ್ಕಿದೆ, ಬರ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಇನ್ನೂ ಒಂದು ಫಿಮ್ರನೆಸಿನ್ ಅಂತ ಒಂದು ಮಾತ್ರೆ ಕೂಡ ಬಂದಿದೆ, ಅಂದರೆ ಫೀಮೇಲ್ ವಯಗ್ರ, ಅದನ್ನು ಬಳಸ್ಬೋದು. ಜೊತೆಗೆ ಜೆಲ್ಗಳು ಕೂಡ ಬಂದಿದೆ, ವಿಸ್ನಾ ಜೆಲ್ ಅಂತ, ಅಂದರೆ ಎಲ್ಆರ್ಜಿನ್ ಜೆಲ್ಗಳು, ಅದನ್ನು ಹಾಕಿದಾಗ ಕೂಡ ಲೈಂಗಿಕ ಕ್ರಿಯೆ ತೃಪ್ತಿ ಜಾಸ್ತಿ ಆಗುತ್ತೆ. ಅದನ್ನು ಈ ಮಾತ್ರೆಗಳನ್ನ ಉಪಯೋಗಿಸೋದ್ರ ಜೊತೆಗೆ ವೈಬ್ರೇಟರ್ಸ್ ಕೂಡ ಬಂದಿದೆ, ಈ ಫೀಮೇಲ್ ವೈಬ್ರೇಟರ್ಸ್ ಅಂತ, ವೆಜೈನಲ್ ವೈಬ್ರೇಟರ್ಸು. ಲೈಂಗಿಕ ಕ್ರಿಯೆಗಿಂತ ಮುಂಚೆ ಅದು ವೈಬ್ರೇಷನ್ಸ್ ಕೊಟ್ಟರೆ ಆಗ ಯೋನಿ ಸಿದ್ಧವಾಗುತ್ತೆ ಮತ್ತು ಲೈಂಗಿಕ ಸುಖ ಚೆನ್ನಾಗಿ ಸಿಗುತ್ತೆ. ಇವುಗಳಿಷ್ಟನ್ನು ಬಳಸಿ ಖಂಡಿತ ನಿಮಗೆ ಲೈಂಗಿಕ ಸುಖ ಜಾಸ್ತಿ ಸಿಗುತ್ತೆ. ಓಕೆ ಸರ್, ಇದು ಅವರ ಕರ್ಮಿಡಿದ್ರೆ ಧನ್ಯವಾದ. ವೀಕ್ಷಕರೇ, ನಿಮಗೂ ಕೂಡ ಕರೆ ಮಾಡಬೇಕು ಅಂತ ಸಾಕಷ್ಟು ಜನ ಟ್ರೈ ಮಾಡಿರ್ತೀರಿ, ಅದರ ಟೆಲಿಫೋನ್ ಲೈನ್ ಸಿಕ್ಕಿರೋದಿಲ್ಲ. ನೀವು ಡಾಕ್ಟರ್ ಹತ್ರ ಏನಾದರೂ ಕನ್ಸಲ್ಟ್ ಮಾಡಬೇಕು, ಏನಾದ್ರು ತಿಳ್ಕೊಳ್ಬೇಕು ಅಂತಂದರೆ ಸೋಮವಾರದಿಂದ ಶುಕ್ರವಾರ ತನಕ ಅಪಾಯಿಂಟ್ಮೆಂಟ್ಗೋಸ್ಕರ ಟೆಲಿಫೋನ್ ನಂಬರ್ ತೋರಿಸ್ತೀವಿ ಮತ್ತು ಅಡ್ರೆಸ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಿ ಶರತ್ ಕುಮಾರ್, ನಿರ್ದೇಶಕರು, ಮೆಡಿವೇವ್ ಹಾಸ್ಪಿಟಲ್, ಸಯ್ಯಾಜಿರೋ ರಸ್ತೆ, ಮೈಸೂರು 1. ಮಂಗಳವಾರದಿಂದ ಶುಕ್ರವಾರದ ತನಕ ಅಪಾಯಿಂಟ್ಮೆಂಟ್ಗೋಸ್ಕರ ಟೆಲಿಫೋನ್ ನಂಬರ್ ಇದೆ 7815050100 8038890724 7676210322 ಹಾಗೆ ಬೆಂಗಳೂರು ಅಡ್ರೆಸ್. ಹಾಗೆ ಲ್ಯಾಂಡ್ ನಂಬರ್ ಬರ್ಕೊಡಿ 08212444341 08032562100 08042774282 ಹಾಗೆ ಬೆಂಗಳೂರು ಅಡ್ರೆಸ್ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಡಾಕ್ ಶರತ್ ಮೆನ್ಸ್ ಕ್ಲಿನಿಕ್, ನಂಬರ್ 34 20 ಮುಖ್ಯ ರಸ್ತೆ, ಪಶ್ಚಿಮ ಕಾರ್ಡ್ ರಸ್ತೆ, 2nd block, ಸಿಟಿ ಆಸ್ಪತ್ರೆ ಹತ್ತಿರ, ರಾಜಾಜಿನಗರ, ಬೆಂಗಳೂರು 10. ಡಾಕ್ಟರ್, ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರಿ, ಸಾಕಷ್ಟು ಜನಕ್ಕೆ ಮಾಹಿತಿನೂ ಕೊಟ್ಟಿದ್ದು, ಧನ್ಯವಾದ ನಿಮಗೆ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನೋಡಿದ್ರಲ್ಲ, ಲೈಂಗಿಕ ಸಮಸ್ಯೆಯನ್ನು ಚಿಕ್ಕ ಪುಟ್ಟ ಸಮಸ್ಯೆ ಅಂತ ತಿಳ್ಕೊಳ್ಳೋ ರೀತಿಯೇ ಅದೊಂದು ಸಮಸ್ಯೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಮುಚ್ಚಿಟ್ಕೊಳ್ದೇನೆ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.